ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CET 2022 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಯಾವಾಗ ಹೇಗಿರುತ್ತೆ, ಪ್ರೊಸೀಜರ್ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನೀವು ನಿಮಗೆ ಸೀಕ್ರೆಟ್ ಕೀಯನ್ನು ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ, ಆ ಸೀಕ್ರೆಟ್ ಕೀ ಮೂಲಕ ನೀವು ಲಾಗಿನ್ ಆಗ್ಬೋದು. ಒಂದು ಸತಿ ಏನು ಮಾಡ್ತಾರೆ ಅಂದರೆ, ಕೆ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವಾಗ ಶುರು ಆಗುತ್ತೆ ಅಂತ. ಫಸ್ಟ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಅದ್ರ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಕೂಡ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಮೊದಲು ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ, ಮೊದಲು ನೀವು ನಿಮ್ಮ ಕಾಲೇಜಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ನಂತರ ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಅನೌನ್ಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ಜನರಲ್ಲಾಗಿ ಯಾವ ಕಾಲೇಜಿಗೆ ಸೀಟ್ ಆಗಬಹುದು ಅಂತ ಒಂದು ಗೆಸ್ಟ್ ಇರ್ತಾರೆ, ಒಂದು ಗೆಸ್ ಥರ. ನಂತರ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಅಲ್ಲಿ ಒಂದು ಗೆಸ್ ಮಾಡ್ಬೋದು, ಮಾಕ್ ಅಲಾಟ್ಮೆಂಟ್ ಆಗಿ ರಿಸಲ್ಟ್ ಬಂದಮೇಲೆ ಈ ಕಾಲೇಜ್ನಾಗ ಸಿಗ್ಬೋದು ಅಂತ ಒಂದು ಪ್ರೊಡಿಕ್ಷನ್ ಮಾಡ್ಬೋದು. ನಂತರ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನೀವು ಕಾಲೇಜಸ್ನ ಚೇಂಜಸ್ ಅಥವಾ ಆ್ಯಡನ್ನು ಮಾಡ್ಕೋಬೋದು. ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಿಮಗೆ ಯಾವ್ಯಾವ ಕಾಲೇಜು ಸೀಟ್ ಆಗಿದೆ ಅಂತ ಕೆ ಅವರು ಅನೌನ್ಸ್ಮೆಂಟ್ನ ಮಾಡ್ತಾರೆ. ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಚಾಯ್ಸ್ ಇರುತ್ತೆ, ನಾಲ್ಕು ಚಾಯ್ಸು. ಒಂದು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಒಂದು ಈ ಸೀಟ್ ತಗೋಬೋದು, ಒಂದು ಇರೋ ಸೀಟ್ನ ಓಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಅಥವಾ ನೀವು KCT ಕೌನ್ಸಿಲಿಂಗಿಂದ ಹೊರಗಡೆಗೆ ಹೋಗ್ಬೋದು. ಈ ರೀತಿ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಯಾವ ಆಪ್ಷನ್ ತಗೊಂಡಿರ್ತೀರೋ ಆ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನೀವು ಸಿಕ್ಕಿರ ಕಾಲೇಜು ತೃಪ್ತಿ ಆದರೆ ಫಸ್ಟ್ ರೌಂಡ್ಗೆ ನೀವು ಆರಾಮಾಗಿ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಆಗಬೇಕಾದ್ರೆ ನೀವು KA ಫೀಸ್ ಇರುತ್ತೆ, ಅದನ್ನು ಕಟ್ಟಬೇಕಾಗುತ್ತೆ. ಅಲ್ಲಿಗೆ ಟೈಮ್ ಇರುತ್ತೆ, ಇಷ್ಟು ದಿನ ಒಳಗೆ ಕಟ್ಟಬೇಕಾಗುತ್ತೆ. ನಂತರ ಕಾಲೇಜ್ ಅಡ್ಮಿಷನ್ಗೂ ಕೂಡ ಟೈಮ್ನ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ಬೇಗ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ನಂತರ KA ವೆಬ್ಸೈಟಲ್ಲಿ ರಿಪೋರ್ಟ್ ಮಾಡೋಕ್ಕಾಗುತ್ತೆ ಅಡ್ಮಿಷನ್ ಆದೆ ಅಂತ. ಅದೇ ರೀತಿ ಸೆಕೆಂಡ್ ಪ್ರೊಸೀಜರ್ ಕೂಡ ಸೇಮು. ಸೆಕೆಂಡ್ ಪ್ರೊಸೀಜರು ಆ್ಯಸ್ ಯೂಸ್ವಲ್, ಫಸ್ಟ್ ಮುಗಿದ ತಕ್ಷಣ ಸೆಕೆಂಡ್ ಪ್ರೊಸೀಜರ್, ಸೆಕೆಂಡ್ ರೌಂಡ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡೋಕ್ಕೆ ಚಾಯ್ಸ್ ಕೊಡ್ತಾ ಇರಲಿಲ್ಲ, ಕಳೆದ ವರ್ಷ ಕೂಡ ಕೊಡ್ತಾ ಇರಲಿಲ್ಲ. ಫಸ್ಟ್ ರೌಂಡಲ್ಲಿ ಯಾವ ರೀತಿ ಕಾಲೇಜ್ ಆ್ಯಡ್ ಮಾಡಿದರೆ ಅದೇ ಕೂಡ ಸೆಕೆಂಡ್ ರೌಂಡ್ ಕಂಟಿನ್ಯೂ ಆಗುತ್ತೆ. ನಂತರ ಸೆಕೆಂಡ್ ರೌಂಡ್ದು ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕೂಡ ಸೇಮು, ಚಾಯ್ಸಸ್ನ ಕೊಡ್ತಾರೆ. ಇನ್ ಕೇಸ್ ನೀವು ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಮಾಡ್ಬೋದು, ಅಥವಾ ಅಡ್ಮಿಷನ್ ಆಗಿದ್ರೆ ಅಡ್ಮಿಷನ್ ಆಗ್ಬೋದು, ಅಥವಾ ನೀವು ಥರ್ಡ್ ರೌಂಡಿಗೆ ಹೋಗೋದ್ರೆ ಹೋಗ್ಬೋದು. ನಂತರ ನೀವು ಥರ್ಡ್ ರೌಂಡಿಗೆ ಹೋದರೆ ಇನ್ ಕೇಸ್ ಹೋಲ್ಡ್ ಮಾಡಲಿ ಬಿಡಲಿ, ಥರ್ಡ್ ರೌಂಡಿಗೆ ಹೋದರೆ ನೀವು ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ನೀವು ಕಾಲೇಜ್ನ ಹೋಲ್ಡ್ ಮಾಡಿದ್ರೆ ಫೀಸನ್ನು ಕೂಡ ಕಟ್ಟಬೇಕಾಗುತ್ತೆ KA ಫೀಸು. ನಂತರ ಥರ್ಡ್ ರೌಂಡಿಗೆ ಹೋಗಿ ಥರ್ಡ್ ರೌಂಡಲ್ಲಿ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ ನಂತರ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇದು ಇವತ್ತಿನ ಪ್ರೊಸೀಜರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.